2024 ಲೋಕಸಭಾ ಚುನಾವಣೆಯಲ್ಲಿ ನನ್ನ ವಿರುದ್ಧ ಯಾರನ್ನ ಅಭ್ಯರ್ಥಿಯಾಗಿ ಮಾಡ್ತೀರಿ? ಈಗಲೇ ಘೋಷಣೆ ಮಾಡಿ ಸರ್, ಈ ಬೊಬ್ಬೆ ಸ್ವಲ್ಪ ಕಮ್ಮಿ ಆಗೋಗುತ್ತೆ. ನಿಮ್ಮನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರವಾಗಿ ನಾನು ಮೇಲು ಅಂತ ಹೇಳ್ಬಿಟ್ಟು 5-6 ಜನ ಕ್ಯಾಂಡಿಡೇಟ್ ಇದ್ದಾರೆ, ಅವ್ರು ಯಾರಿಗಾರು ಒಬ್ಬರು ಹೆಸರನ್ನು ಘೋಷಣೆ ಮಾಡಿ, ಆನಂತರ ಅವರವರೇ ಬಡದಾಡ್ಕೊಳ್ತಾರೆ. ಈ ಫಸ್ಟ್ ನೀವು ಹೆಸರನ್ನು ಘೋಷಣೆ ಮಾಡಿ ಸರ್, ನಿಮ್ಮನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ನನ್ನನ್ನು ಆಗಾಗ ಹೇಳತ್ತಂದು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ತಿದ್ರೆ, ನನ್ನನ್ನು ಅವಹೇಳನ ಮಾಡುವಂತ ಕೆಲಸವನ್ನು ಮಾಡ್ತಿದ್ರೆ, ದಯವಿಟ್ಟು ಬೇಗ ಘೋಷಣೆ ಮಾಡಿ, ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ತಾ ನಾನು ಹೇಳಿದೆ. ನಾನು ಕೂಡ ಎಲ್ಲರಂತೆ ಸೋಮಾರಿ ಸಿದ್ದಂತರ ಏನು ಕೆಲಸವನ್ನು ಮಾಡಿದ್ರೆ, ಜಾತಿ ಜಾತಿಗಳನ್ನು ಎತ್ತಿಕಟ್ಟಿ ಜಾತಿ ರಾಜಕಾರಣವನ್ನು ಮಾಡಬೇಕಿತ್ತು, ಆದರೆ ನಾನು ಅಭಿವೃದ್ಧಿ ರಾಜಕಾರಣವನ್ನು ಮಾಡಿದೆ ಅಂತ ನಾನು ಹೇಳಿದೆ. ಅದರಲ್ಲಿ ಸೋಮಾರಿ ಸಿದ್ಧ ಅನ್ನೋ ಪದ ಬಳಸಿದ ಕೂಡಲೇ ಕಾಂಗ್ರೆಸ್ನವರು ಸಂಜೆ ರಾತ್ರಿ 8 ಗಂಟೆ ಆದಮೇಲೆ ಅವರಿಗೆ ಜ್ಞಾನೋದಯ ಆಗಿ ಇದನ್ನು ಈ ರೀತಿ ತಿರುಚಬಹುದು ಅಂತ ತಿಳ್ಕೊಂಡು ಅವ್ರೇನ್ ಮಾಡಿದ್ರು, ಅದಕ್ಕೊಂದು ಪ್ರೊಟೆಸ್ಟ್ ಅನ್ನು ನಿನ್ನೆ ರಾತ್ರಿ ಮಾಡಿರು, ರಸ್ತೆನೆಲ್ಲ ಬಂದ್ ಮಾಡಿರು. ಸೋಮಾರಿ ಸಿದ್ಧ ಅನ್ನೋದು ನಾನು ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾಗಿ ಮಾಡಿರುವಂತ ದಾಳಿ, ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ನಾನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಅದನ್ನ ತಿರುಚುವಂತ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಈ ಕಾಂಗ್ರೆಸ್ಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ, ಅದು ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಸೋಮಾರಿ ಸಿದ್ಧ ಅನ್ನೋದು ಇದು ನಾಮಪದ ಅಲ್ಲ, ಯಾವುದೋ ವ್ಯಕ್ತಿ ನಿರ್ದಿಷ್ಟವಾದದ್ದು ಅಲ್ಲ. ಇದು ಇದು ನಾನು ನೋಡಿನಲ್ಲಿ ನಾವು ಆಡು ಮಾತಿನಲ್ಲಿ ಬಹಳ ಸರಿ ಸೋಮಾರಿ ಸಿದ್ಧ ಅಂತಲೂ ಹೇಳ್ತೀವಿ ನಾವು, ಕಾಲಿಪಿಲಿ ಅಂತ ನಮ್ಮ ನಾರ್ ಕರ್ನಾಟಕದಲ್ಲಿ ಹೇಳ್ತಾರೆ, ಪಾಂಡು ಅಂತ ಹೇಳ್ತಾರೆ, ಹಾಗೆ ನಮಗೆ ಉಂಡಾಡಿ ಗುಂಡ ಅಂತ ಹೇಳ್ತಾರೆ. ಆ ತರ ಒಂದು ಪರಿಸ್ಥಿತಿಯನ್ನ ಗುಣವನ್ನ ಸೂಚಿಸುವಂತ ಪದವಾಗಿ ಅಲ್ಲಿ ಬಳಸಿದ್ದೇನೆ ಹೊರತು ನಾನು ವೈಯಕ್ತಿಕವಾಗಿ ಅದನ್ನು ಬಳಸಿರುವಂತದ್ದಲ್ಲ. ಅದರ ಜೊತೆಗೆ ಇನ್ನೊಂದು ಮಾತು ಹೇಳಿಕ್ ಬಯಸ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಅವರು ಪ್ರತಿ ಎಲ್ಲೇ ಸಿಕ್ಕಿದ್ರು ಕೂಡ ಅವರಿಗೆ ನಾನು ಎಷ್ಟು ಗೌರವ ಕೊಡ್ತೀನಿ ಅನ್ನೋದು ಅವ್ರಿಗೆ ವೈಯಕ್ತಿಕವಾಗಿಯೂ ಕೂಡ ಗೊತ್ತಿದೆ. ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಸಿಕ್ಕಿದಲ್ಲೂ ಕೂಡ ಅವ್ರು ನನ್ನ ನೋಡಿದ್ರೆ, ಅವ್ರು ಮಾತ್ರ ಅಲ್ಲ ನನ್ನ ಖರ್ಗೆ ಸಾಹೇಬ್ರು ಸಿಗ್ಬೋದು, ಪ್ರತಿಯೊಬ್ರು ಯಾರೇ ಹಿರಿಯರು ಸಿಕ್ಕಿದ್ರು ಕೂಡ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರಿಗೆ ನಾನು ನಮ್ಮ ಕೊಡಗಿನ ಸಂಸ್ಕೃತಿಗೆ ಪೂರಕವಾಗಿಯೇ ಕಾಲಿಗೆ ನಮಸ್ಕಾರ ಮಾಡಿ ಅವರಿಗೆ ಗೌರವವನ್ನು ಕೊಡ್ತೇನೆ. ಆದರೆ ಈಗ ಇವರು ಇಷ್ಟೆಲ್ಲ ಒಂದು ಸೋಮಾರಿ ಸಿದ್ಧ ಅಂತ ಬಳಸಿದ್ದು ನಾನು ಸಿದ್ದರಾಮಯ್ಯನವ್ರ ವಿರುದ್ಧನೇ ಅಂತ ಹೇಳಿ ಇಷ್ಟೆಲ್ಲ ಬೊಬ್ಬೆ ಹೊಡಿತಾ ಇದ್ದಾರಲ್ಲ, ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಾನು ನಿಮ್ಮನ್ನೇ ಕೇಳಲಿಕ್ಕೆ ಬಯಸ್ತೇನೆ ಸರ್. ನೀವು ಜೀವನದಲ್ಲಿ ಯಾರನ್ನಾದರೂ ಬಹುವಚನದಲ್ಲಿ ಸಂಬೋಧಿಸಿದಂಥ ಉದಾಹರಣೆ ಇದೆಯಾ ಸರ್, ಹೇಳಿ ನೋಡೋಣ. ಸರ್, ದೇವರಾಜ ಅರಸು ಮಾರುಕಟ್ಟೆ ಏನಿದೆಯಲ್ಲ ಅದ್ರ ಬಗ್ಗೆನೆ ಮೈಸೂರಿನಲ್ಲಿ ಆ ಮಾರುಕಟ್ಟೆ ಏನು ಸಾರಿ ಮೈಸೂರಿನಲ್ಲಿರುವಂತಹ ಮಾರುಕಟ್ಟೆ ವಿಚಾರಕ್ಕೆ ಬಂದಾಗ, ದೇವರಾಜ ಅರಸು ರೋಡ್ ಪಕ್ಕದಲ್ಲಿರುವಂತಹ ಮಾರುಕಟ್ಟೆ ವಿಚಾರಕ್ಕೆ ಬಂದಾಗ ಏನೋ ಮಹಾರಾಜ ಏನೋ ಅವ್ನ ಮನೆಯಿಂದ ದುಡ್ಡು ತಂದು ಕಟ್ಸಿದ್ನ ಅಂತ ನೀವು ಹೇಳಿದ್ರಿ. ಮಹಾರಾಜರನ್ನೇ ನೀವು ಯಾಕೆ ವಚನದಲ್ಲಿ ಮಾತಾಡಿಸ್ತೀರಿ? ಮಹಾರಾಜರು ಎಷ್ಟು ದೊಡ್ಡ ವ್ಯಕ್ತಿಗಳು ಅಂತ ಗೊತ್ತು. ಹಾಗೆ ನಿನ್ನೆ ನೀವು ಒಂದು ಟ್ವೀಟ್ ಮಾಡಿದ್ರಿ, ನಾವು 5 ಭರವಸೆನ ಈಡೇರಿಸ್ಬಿಟ್ಟಿದೀವಿ, ಮಿಸ್ಟರ್ ಮೋದಿ 2 ಕೋಟಿ ಜಾಬ್ ಎಲ್ಲ ಹೋಯ್ತು ಅಂತ ಕೇಳಿದ್ರಿ. ಮೋದಿ ಅವರು ಮಿಸ್ಟರ್ ಮೋದಿ ಅಲ್ಲ, ಅವರು ಈ ದೇಶದ ಆನರಬಲ್ ಪ್ರೈಮ್ ಮಿನಿಸ್ಟರ್. ಅವರು ಅವರನ್ನ ಗೌರವಾನ್ವಿತವಾಗಿ ಸಂಬೋಧಿಸಬೇಕು, ಆದ್ರೆ ನೀವೇನಂತ ಕರೆದಿದ್ರಿ? ಮಿಸ್ಟರ್ ಮೋದಿ ಅಂತ ಕರೆದಿದ್ರಿ. ನೀವು ಹಿಂದೆ ದೇವೇಗೌಡರು ಯಾವತ್ತಾದರೂ ನೀವು ಬಹುವಚನದಲ್ಲಿ ಮಾತಾಡಿಸಿದ್ದೀಯಾ ದೇವೇಗೌಡ ಅಂತೀರಿ, ಯಡಿಯೂರಪ್ಪನವ್ರನ್ನ ಯಡಿಯೂರಪ್ಪ ಅಂತೀರಿ, ಜೈಲಿಗೆ ಹೋಗ್ಬಂದವನು ಅಂತ ಹಿಂಗೆಲ್ಲ ನೀವು ತುಚ್ಛವಾಗೇ ಮಾತಾಡಿದ್ದು. ನೀವು ಯಾರ ಬಗ್ಗೆ ಬಿಟ್ಟಿದ್ರಿ ಹೇಳಿ? ನೀವು ಕಾಂಗ್ರೆಸ್ನ 2006 ಜಾಯ್ನ್ ಆಗೋಕ್ಕಿಂತ ಮೊದಲು ನೀವು ಸೋನಿಯಾ ಗಾಂಧಿ ಅವ್ರನ್ನ ಅವಳು ಇವಳು ಅಂತ ಮಾತಾಡಿಸ್ತಿದ್ರಿ. ನೀವು ನಿಮ್ಮ ಸಾರ್ವಜನಿಕ ಭಾಷಣಗಳನ್ನು ತೆಗೆದು ನೋಡಿ ನೀವು, ಅದರೊಳಗಡೆ ನೀವು ಅವರನ್ನು ಕೂಡ ಏಕವಚನದಲ್ಲಿ ಸಂಬೋಧಿಸ್ತಾ ಇದ್ರಿ. ಇಂಥ ನಿಮ್ಮ ಬಗ್ಗೆ ನಿಮ್ಮ ಏನು ಬಾಲಬಡುಕರು ಒಂದಷ್ಟು ಜನ ಇದ್ದಾರಲ್ಲ, ಅವ್ರು ಬಂದು ಏಕವಚನ ಬಹುವಚನ ವ್ಯಾಕರಣದ ಬಗ್ಗೆ ನನಗೆ ಬೋಧನೆಯನ್ನು ಕೊಡ್ಲಿಕ್ಕೆ ಹೋಗ್ಬಿಟ್ಟಿದ್ದಾರೆ. ಆದರೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ನಾನು ನಿಮ್ಮನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದ್ದಲ್ಲ. ನಾನು ಕೂಡ ಹಿಂಗೆ ಸೋಮರಿಸಿದ್ದು ಒಂಥರ ಸುಮ್ಮನಿರ್ಬೋದಿತ್ತು, ಆದರೆ ಅಭಿವೃದ್ಧಿ ರಾಜಕಾರಣ ಮಾಡಿದೆ, ಇದು ಮಾಡಿದ್ರಿಂದ ಬಹಳ ಜನಕ್ಕೆ ಕಣ್ಣು ಕುಕ್ತಾ ಇದೆ ಅಂತ ಅನ್ನಿಸ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅಷ್ಟನ್ನು ಹೇಳಿದ್ದೀನಿ ಹೊರತು ಇದ್ರ ಹಿಂದೆ ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ. ನಿಮ್ಮ ಬಹಳಷ್ಟು ಜನ ಮೈಸೂರಿನಲ್ಲಿ ನಿಮ್ಮ ಬಹಳ ಒಂದಷ್ಟು ಜನ ನಿಮ್ಮ ಬಾಲಬಡುಕರು ಹುಟ್ಕೊಂಡಿದ್ದಾರೆ ಸರ್. ದಯವಿಟ್ಟು 2024 ಲೋಕಸಭಾ ಚುನಾವಣೆಯಲ್ಲಿ ನನ್ನ ವಿರುದ್ಧ ಯಾರನ್ನ ಅಭ್ಯರ್ಥಿಯಾಗಿ ಮಾಡ್ತೀರಿ ಈಗಲೇ ಘೋಷಣೆ ಮಾಡಿ ಸರ್, ಈ ಬೊಬ್ಬೆ ಸ್ವಲ್ಪ ಕಮ್ಮಿ ಆಗೋಗುತ್ತೆ. ನಿಮ್ಮನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರವಾಗಿ ನಾನು ಮೇಲು ಅಂತ ಹೇಳ್ಬಿಟ್ಟು 5-6 ಜನ ಕ್ಯಾಂಡಿಡೇಟ್ ಇದ್ದಾರೆ, ಅವ್ರು ಯಾರಿಗಾರು ಒಬ್ಬರು ಹೆಸರನ್ನು ಘೋಷಣೆ ಮಾಡಿ, ಆನಂತರ ಅವರವರೇ ಬಡದಾಡ್ಕೊಳ್ತಾರೆ. ಈ ಫಸ್ಟ್ ನೀವು ಹೆಸರನ್ನು ಘೋಷಣೆ ಮಾಡಿ ಸರ್, ನಿಮ್ಮನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ನನ್ನನ್ನು ಆಗಾಗ ಹೇಳತ್ತಂದು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ತಿದ್ರೆ, ನನ್ನನ್ನು ಅವಹೇಳನ ಮಾಡುವಂತ ಕೆಲಸವನ್ನು ಮಾಡ್ತಿದ್ರೆ, ದಯವಿಟ್ಟು ಬೇಗ ಘೋಷಣೆ ಮಾಡಿ. ಅದ ನಂತರ ಇನ್ನೊಂದಷ್ಟು ಜನಕ್ಕೆ ಆ ನಿಗಮ ಮಂಡಳಿನ ಘೋಷಣೆ ಮಾಡಿ, ಅವರಿಗೆಲ್ಲ ರಿಹ್ಯಾಬಿಲಿಟೇಟ್ ಮಾಡಿ ಸರ್. ಅವರು ನಿಮ್ಮ ಪರವಾಗಿ ಘೋಷಣೆ ಹಾಕಿ ನಿಮ್ಮನ್ನು ಇಂಪ್ರೆಸ್ ಮಾಡಲಿ ಪ್ರಯತ್ನ ಮಾಡಿ ಮಾಡಿ ಸತ್ತು ಸುಣ್ಣಾಗಿ ಹೋಗ್ಬಿಟ್ಟಿದ್ದಾರೆ ಅವರು.
ಬೇಗ ನಿಗಮ ಮಂಡಳಿನ ಘೋಷಣೆ ಮಾಡಿ. ಆವಾಗ ಮೈಸೂರಿನಲ್ಲಿ ಇಂಥ ಅಪದ್ದುಗಳು ಈ ರೀತಿ ಸುಳ್ಳೆ ಇದು ಬೊಬ್ಬೆ ಹಾಕುವಂಥದ್ದು ಇದೆಲ್ಲ ನಿಲ್ಲುತ್ತೆ ಅಂತ ಹೇಳ್ತಾ, ಹಾಗೆ ನನ್ನ ತಮ್ಮನ ವಿರುದ್ಧ FIR ಇಲ್ಲ, ಏನೂ ಇಲ್ಲ, ನನ್ನ ತಮ್ಮಗೆ ಸಂಬಂಧಪಟ್ಟಿಲ್ಲ. ಆದರೆ ನೀವು ಇಷ್ಟೆಲ್ಲ ಬೋಧನೆ ಕೊಡ್ತೀರಲ್ಲ, ನಿಮ್ಮ ಕಾಂಗ್ರೆಸ್ನ ಕರ್ನಾಟಕ ಕಾಂಗ್ರೆಸ್ನ ಫೇಸ್ಬುಕ್ನಲ್ಲಿ ಏನೇನು ಹೇಳಿದ್ರಳಿ, ಪ್ರತಾಪ್ ಸಿಂಹ ಭಯೋತ್ಪಾದಕರಿಗೆ ಪಾಸ್ ಕೊಡೋದ್ರಲ್ಲಿ ಬ್ಯುಸಿ ಆಗಿದ್ದಾನೆ, ಅವನ ತಮ್ಮ ಮರ ಕದಿಯೋದ್ರಲ್ಲಿ ಬ್ಯುಸಿ ಆಗಿದ್ದಾನೆ ಅಂತಾಗಿದೆ. ನನ್ನನ್ನು ಕೂಡ FIR ಎಲ್ಲದರ ಬಗ್ಗೆ ನಾನು ಹೇಳಿದ್ದೀನಿ, ಅದಾದ್ಮೇಲೂ ಕೂಡ ಪ್ರತಾಪ್ ಸಿಂಹನ ತಮ್ಮ ಕಾಡುಗಳ ಪ್ರತಾಪ್ ಸಿಂಹ ಏನು ನಾಡಕಳ್ಳ ಅಂತ ಹಾಕಿದ್ರಿ ಸರ್, ಇದ ನೀವು ಗೌರವ ಕೊಡುವಂಥದ್ದು? ಈ ಗೌರವನ ನನಗೆ ನಿಮ್ಮ ಫೇಸ್ಬುಕ್ನಲ್ಲಿ ಕೊಟ್ಬಿಟ್ಟು ನೀವು ನಾನು ನಿಮಗೆ ಗೌರವ ಕೊಡಬೇಕು ಅಂತ ಕೇಳ್ತಾರೆ. ಆದರೆ ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ನನಗೆ ಗೌರವನೂ ಇದೆ, ನಿಮ್ಮ ಬಗ್ಗೆ ನಮಗೆ ಪ್ರೀತಿನೂ ಇದೆ. ಆದರೆ ಒಂದು ತಿಳ್ಕೊಂಬಿಡಿ, ಕಲ್ಲು ಬಿಸಾಡಿದರೆ ಹಣ್ಣನ್ನು ಕೆಳಗೆ ಹಾಕೋಕ್ಕೆ ನಾನು ಮಾವಿನ ಮರ ಅಲ್ಲ, ನಾನು ಪ್ರತಾಪ್ ಸಿಂಹ. ಕಲ್ಲು ಬಿಸಾಡಿದರೆ ನಾನು ಕಲ್ಲನ್ನೇ ವಾಪಸ್ ಬಿಸಾಡುವಂಥದ್ದು ಅಥವಾ ಅದಕ್ಕಿಂತ ತೀವ್ರವಾದದ್ದು ಮಾಡ್ತೀನಿ. ಜೊತೆಗೆ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಸರ್, ಚುನಾವಣೆನ ನಾನು ನೆನ್ನೆ ಹೇಳಿದ್ದೀನಿ ಸರ್, ವಿಚಾರದ ಇಟ್ಕೊಂಡು ಅಭಿವೃದ್ಧಿಯನ್ನು ಇಟ್ಕೊಂಡು ನಾವು ಫೈಟ್ ಮಾಡೋಣ. ವೈಯಕ್ತಿಕ ಯಾಕೆ ಸತತವಾಗಿ ನನ್ನ ಮೇಲೆ ವೈಯಕ್ತಿಕ ದಾಳಿನ ಮಾಡ್ತಾ ಇದ್ರಿ ಸರ್? ಇನ್ನೂ ಮುಂದಕ್ಕೆ ಹೋಗ್ತೀರಿ, ಇನ್ನೂ ನನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಲಿಕ್ಕೆ ಪ್ರತಿಯೊಂದು ಪ್ರಯತ್ನವನ್ನು ನೀವು ಮಾಡ್ತೀರಿ ಅಂತ ನನಗೆ ಗೊತ್ತಿದೆ ಸರ್. ಆದರೆ ಇದು ನೇರವಾದಂತಹ ರಾಜಕಾರಣ ಅಲ್ಲ ಸರ್. ನಾನು ಕಾಂಗ್ರೆಸ್ನವ್ರಿಗೆ ಕಳೆದ ಒಂದು 3-4 ವರ್ಷದಿಂದ ಏನೇನು ಮಾಡ್ಕೊಂಬಂದಿದ್ದಾರೆ ಅಂತ ಕರ್ನಾಟಕ ಜನಕ್ಕೂ ಗೊತ್ತು. ಈ ರೀತಿ ನೀಚ ರಾಜಕಾರಣ, ಕೆಳಮಟ್ಟದ ರಾಜಕಾರಣವನ್ನು ಬಿಟ್ಟು ನೇರವಾಗಿ ಅಭಿವೃದ್ಧಿ ವಿಚಾರನ ಇಟ್ಕೊಂಡು ನಾವು ನೀವು ಫೈಟ್ ಮಾಡೋಣ ಸರ್. ದಯವಿಟ್ಟು ನಿಮ್ಮ ಅಭಿಮಾನಿಗಳಿಗೆ ಅಥವಾ ನಿಮ್ಮ ಬಾಲಬಡಕರು ಯಾರು ಇದ್ದಾರೆ ಅವರಿಗೆ ರಿಹ್ಯಾಬಿಲಿಟೇಟ್ ಬೇಗ ಮಾಡಿ, ನಿಮ್ಮ ಕ್ಯಾಂಡಿಡೇಟ್ ಯಾರು ಅಂತ ಘೋಷಣೆಯನ್ನು ಮಾಡಿ, ವೈಯಕ್ತಿಕವಾಗಿ ಅವಹೇಳನ ಮಾಡುವಂಥದ್ದನ್ನು ನಿಮ್ಮ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ನಲ್ಲಿ ಇನ್ನೊಬ್ಬರ ಬಗ್ಗೆ ಏಕವಚನದಲ್ಲಿ ಹಾಕುವಂಥದ್ದನ್ನು, ನಾಡಕಳ್ಳ ಕಾಡುಗಳ ಅಂತ ಸುಳ್ಳೆ ಹಾಕುವಂಥದ್ದನ್ನು ದಯವಿಟ್ಟು ನಿಲ್ಲಿಸಿ, ನಿಮ್ಮ ಮಂತ್ರಿಗಳಿಗೆ ಹೇಳಿ, ಈಶ್ವರ್ ಖಂಡ್ರೆಯವರಿಗೆ ಹೇಳಿ, ಹೋಗಿ ಅದರದ್ದು ಎನ್ಕ್ವೈರಿ ಮಾಡಲಿ, ಸ್ವತಃ ಅವರೇ ಹೋಗಿ ಎನ್ಕ್ವೈರಿ ಮಾಡಲಿ ಯಾರು ಮರ ಕಡ್ದಿದ್ದಾರೆ, ಯಾಕಾಗಿ ನನ್ನನ್ನು ವಿನಾಕಾರಣವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅವರೇ ಅವರನ್ನು ಬಂದು ಹೇಳಿ, ನನ್ನೇನು ತಕರಾರಿಲ್ಲ, ದಯವಿಟ್ಟು ಅವರಿಗೆ ಹೇಳಕ್ಕೆ ಹೇಳಿ. ಆದರೆ ನನ್ನ ಮೇಲೆ ಈ ಥರ ದಾಳಿನ ಮಾಡಬೇಡಿ, ನಿಮಗೆ ನೇರವಾಗಿ ನನ್ನ ವಿರುದ್ಧ ನೀವು ಅಭಿವೃದ್ಧಿಯನ್ನು ವಿಚಾರ ಇಟ್ಕೊಂಡು ನೀವು ರಾಜಕಾರಣ ಮಾಡಿ ವೈಯಕ್ತಿಕ ದಾಳಿಯನ್ನು ನೀವು ಮುಂದುವರಿಸ್ತೀರಿ ಅಂತ ನನಗೆ ಗೊತ್ತು. ಆದರೂ ನಾನು ನಿಮಗೆ ಒಬ್ಬ ಹಿರಿಯ ರಾಜಕಾರಣಿ ಇದ್ದರೆ ಅದಕ್ಕೋಸ್ಕರ ನಿಮ್ಮನ್ನು ಮನವಿ ಮಾಡ್ಕೊಳ್ತೀನಿ ಸರ್. ಅದೇ ರೀತಿಯಲ್ಲಿ ಈ ದೇಶದ 140 ಕೋಟಿಗೆ ಇರೋರು ಒಬ್ಬರೇ ಪ್ರಧಾನಿ ಸರ್, ಅವರನ್ನು ಮಿಸ್ಟರ್ ಅಂತ ಕರೆಯೋಕೋಗ್ಬೇಡಿ ಸರ್, ಅವರು ಸನ್ಮಾನ್ಯ ಪ್ರಧಾನಿ ಸರ್. ಅವರು ಸನ್ಮಾನ್ಯ ಪ್ರಧಾನಿಗಳೇ ಅಂತಲೇ ಅತ್ಯಂತ ಸಭ್ಯವಾದ ಭಾಷೆಯಲ್ಲೇ ಅತ್ಯಂತ ಕಟುವಾದಂತಹ ತೀಕ್ಷ್ಣವಾದಂತಹ ಪ್ರಶ್ನೆಯನ್ನು ನಾವು ಕೇಳ್ಬೋದು. ನೀವೊಬ್ಬ ಮುಖ್ಯಮಂತ್ರಿಯಾಗಿ ನಿಮ್ಮ ಸೋಷಿಯಲ್ ಮೀಡಿಯಾ, ನಿಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲೂ ಕೂಡ ಸಭ್ಯ ಭಾಷೆಯನ್ನು ನೀವು ಕೂಡ ಬಳಸಿ ಸರ್. ಅದು ಬೇರೆಯವರಿಗೆ ಮೇಲ್ಪಂಕ್ತಿ ಆಗಬೇಕು, ಎಲ್ಲರಿಗೂ ಮೇಲ್ಪಂಕ್ತಿ ಆಗುವ ಭಾಷೆಯನ್ನು ನೀವು ಬಳಸುವ ಮುಖಾಂತರವಾಗಿ ಎಲ್ಲರಿಗೂ ಮಾದರಿಯಾಗಿ ಅಂತ ಹೇಳ್ಬಿಟ್ಟು ನಾನು ಮಾನ್ಯ ಸಿದ್ದರಾಮಯ್ಯನವರನ್ನು ಕೂಡ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.